ಕಾವ್ಯ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಕಾವ್ಯ ಅವ್ರೆ ನಮಸ್ತೆ ಮೇಡಮ್ ಹೊಸ ವರ್ಷ ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಜಿ ಇದಾರೆ ಮಾತಾಡಿ ನಮಸ್ತೆ ಗುರುಜಿ ಹೇಳಿ ಕಾವ್ಯಮ್ಮ ಹೊಸ ವರ್ಷದ ಶುಭಾಶಯಗಳು ಗುರುಜಿ ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾ ದಿವಸದಿಂದ ಕರೆ ಮಾಡ್ತಾ ಇದ್ದೆ ಗುರುಜಿ ವೈಟಿಂಗ್ ಯಾವಾಗ ಋಣ ಇದಾಗ್ಲೇ ತೀರ್ಸ್ಕೊಳಕ್ ಸಾಧ್ಯ ಆಗ್ಲಿ ಒಳ್ಳೇದಾಗ್ಲಿ ಹಾ ಗುರುಜಿ ನನ್ನ ಮದುವೆ ಇನ್ನ ನೋಡ್ತಾ ಇದಾರೆ ಗುರುಜಿ ಬರ್ತಾರೆ ಹೋಗ್ತಾರೆ ಸೆಟ್ ಆಗ್ತಾ ಇಲ್ಲ ಮತ್ತೆ ನಿನ್ನೆ ಒಂದ್ ಸಂಬಂಧ ಬಂದಿದೆ ಅದು ಓಕೆ ಆಗಿದೆ ಗುರುಜಿ ಅದಾದ್ರೂ ಆಗುತ್ತಾ ಮುಂದಿನ ಜೀವನ ಪ್ರಾಬ್ಲಮ್ ಏನು ಅಂದ್ರೆ ಹುಡುಗ ಬಂದು ಯಾವ ಗುರುಜಿ ನಮ್ ತುಮಕೂರು ಗುರುಜಿ ಅವ್ರದ್ದು ಶಿರಾ ಅಂತ ಅವ್ರ ಹೆಸರು ಅಜಯ್ ಅಂತ ಗುರುಜಿ ನಂದು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಗುರುಜಿ ಅದೇ ಗುರುಜಿ ಅವರು ಸಿಂಹ ರಾಶಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟಿದಾರೆ ಹೆಸರು ಮೇಲೆ ಕರೆಕ್ಟ್ ಆಗಿ ಹೇಳಿಲ್ಲ ಬಾಬಾ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಒಂದ್ ಕೆಲಸ ಮಾಡಕ್ ಕೇಳು ಆ ಮದುವೆ ಆ ಹುಡುಗನ್ಗೆ ಮಾಡ್ಕೊಳಕ್ಕೆ ಮೊದ್ಲು ರಾಹು ಬೃಹಸ್ಪತಿ ಸಂಧಿ ಮಾಡಿ ಮದುವೆ ಮಾಡ್ಸಕ್ ಕೇಳು ಅರ್ಥ ಆಯ್ತಾ ಹಾಗೆ ಡೈರೆಕ್ಟ್ ಆಗಿ ಮಾಡೋದು ಬೇಡ ನಿಮ್ ಮದುವೆ ಮಾಡ್ಕೊಳಕ್ ಮೊದ್ಲು ಆ ಹುಡುಗನಿಗೆ ರಾಹು ಬೃಹಸ್ಪತಿ ಸಂಧಿ ಅಂತ ಒಂದು ಹೋಮ ಮಾಡ್ತಾರೆ ಒಂದು ಶಾಂತಿ ಅಂತ ಮಾಡ್ತಾರೆ ಅವ್ರ ಮನೇಲಿ ಅದನ್ನ ಮಾಡಿಕೊಂಡು ತದನಂತರ ಮಾಡು ಆಮೇಲೆ ದೇವಸ್ಥಾನ ಕ್ಷೇತ್ರದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ನಿನ್ಗೆ ಯಾಕಂದ್ರೆ ಕುಜ ದೋಷ ಮಕ್ಕಳಿಗೆ ಜಾಸ್ತಿ ಇರಬಾರ್ದು ಗಂಡು ಮಕ್ಕಳಿಗೆ ಜಾಸ್ತಿ ಇರಬೇಕು ಯಾವಾಗಲೂ ಮದುವೆ ಮಾಡ್ಕೊಂಡಾಗ ಇಲ್ಲದರೆ ಏನಾಗುತ್ತೆ ಸಂಸಾರದಲ್ಲಿ ಸುಖವಿರಲ್ಲ ಅಂತ ಹೇಳುತ್ತೆ ಅದರಿಂದ ನೀನು ಕಮ್ಮಿ ಇರಲ್ಲ ಜಾಸ್ತಿ ಇದೆ ಸೊ ಆ ಹುಡುಗನಿಗೆ ಏನು ಮಾಡಬೇಕು ರಾಹು ಬೃಹಸ್ಪತಿ ಸಂಧಿ ಮಾಡಿಸಿ ರಾಹು ಬೃಹಸ್ಪತಿ ಇದ್ರೆ ಗುರು ಆ ಸಂಧಿ ಶಾಂತಿಯನ್ನು ಮಾಡಿಸಿದ ಮೇಲೆ ಪರಿವರ್ತನೆ ನಿಂದು ಅವನಿಗೆ ಅಕಸ್ಮಾತ್ ಮದುವೆ ಆಗೋಗಿದ್ರೆ ದೇವಸ್ಥಾನ ಕ್ಷೇತ್ರದಾಗಿ ರಿಸೆಪ್ಷನ್ ಎಲ್ಲ ಬೇಕಾದ್ರೂ ಮಾಡ್ಕೊಳ್ಳಿ ಬೇಡ ಅಂದಿಲ್ಲ ಆದರೆ ಕ್ಷೇತ್ರದಲ್ಲಾದರೆ ಉತ್ತಮ ಅಂತ ನನ್ನ ಸಲಹೆ ಯಾಕೆಂದರೆ ನಾನು ಹೇಳೋದು ಇಂಪಾರ್ಟೆಂಟು ಅದೇ ಓ ಎಲ್ಲ ಚೌಟಿಲಿ ಮಾಡಿಕೊಂಡು ತುಂಬ ದಂಡ ದುಡ್ಡು ಮಾಡ್ಕೊಬೇಡಿ ವ್ಯವಸ್ಥೆ ಏನಂದರೆ ಕ್ಷೇತ್ರದಲ್ಲಿ ಆಗಬೇಕು ರಿಸೆಪ್ಷನ್ ಎಲ್ಲಬೇಕಾದ್ರೂ ಆಗಲಿ ಒಳ್ಳೇದಾಗುತ್ತೆ ಬಟ್ ಏನು ಅಂದರೆ ನೀನು ಮದುವೆ ಮಾಡ್ಕೊಳಕ್ಕೆ ಮೊದಲು ಅಮ್ಮನಿಗೆ ಹೇಳು ಗೌರಿ ಪೂಜೆ ಮಾಡಿಸೋಕ್ಕೆ ಹೇಳು ಮಾಂಗಲ್ಯವನ್ನು ಯಾವುದಾದ್ರು ಅಮ್ಮನವ್ರಿಗೆ ವ್ಯವಸ್ಥಿತವಾಗಿ ನಿನ್ನ ಮಾಂಗಲ್ಯ ಜೊತೆ ಒಂದು ಅಮ್ಮನವ್ರಿಗೆ ನಾನು ಮಾಂಗಲ್ಯ ಕೊಡ್ತೀನಿ ಅಂತ ಸಂಕಲ್ಪ ಪುಟಾಣಿದು ಪುಡಾಣಿದು ಎಷ್ಟು ಒಂದು ಗ್ರಾಮದಾಗ್ಬೋದು ಎಷ್ಟು ಯಥಾಶಕ್ತಿ ಒಂದು ಮಾಂಗಲ್ಯವನ್ನು ಅಮ್ಮನವ್ರು ಕೊಡ್ತೀನಿ ನಿನ್ನ ಸಂಸಾರವನ್ನು ನಾನು ನೋಡ್ಕೊತೀನಿ ಅಂತ ಜಗನ್ ಮಾತೆ ಅವಾಗ ನಿನ್ನ ಜೊತೆ ಇರ್ತಾಳೆ ಖಂಡಿತ ಒಳ್ಳೇದಾಗಲಿ ನೀನು ಕೇಳಿರೋ ಸಮಯಕ್ಕೆ ಅನುಗ್ರಹವಾಗಿ ಅತಿ ಶೀಘ್ರದಲ್ಲಿ ಚೆನ್ನಾಗಿ ಒಳ್ಳೆ ಮದುವೆ ಆಗಲಿ ನೋಡೋ ಗಂಡುಗಳು ಬೇಕಾಷ್ಟಿರ್ತಾರೆ ಒಳ್ಳೆ ಗಂಡ ಇಂಪಾರ್ಟೆಂಟ್ ಅವ್ನ ಜೀವನ ಪೂರ್ತಿ ನಿಂಗೆ ಚೆನ್ನಾಗಿ ನೋಡಿಕೊಂಡು ಸುಖವಾಗಿರಲಿ ಸಂಸಾರ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಓಕೆ ಧನ್ಯವಾದ ಕಾವ್ಯ ಅವರಿಗೆ ರಾವಣ್ಣ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಮಾತಾಡಿ ಆಗ್ಲೇ ಕೊಟ್ಬಿಟ್ಲು ಪಾಪ ಅಲ್ಲಿ ಆಗ್ಲೇ ಫೋನ್ ಕೊಟ್ಟಾಯ್ತು ಹೇಳಿ ನಮಸ್ಕಾರ ಗುರುಜಿ ಹಾ

ಕೆಂಪಮ್ಮನ ಒಂದು ಕೆಲಸ ಮಾಡಿ ಬಜಗೂರ್ ಅಂತ ಕೆಂಪಮ್ಮನ ದೇವಸ್ಥಾನ ಇದೆ ಬಜಗೂರ್ ಕೆಂಪಮ್ಮ ನಾಪಕ್ಕೆ ಇಟ್ಕೊಳ್ಳಿ ಬಜಗೂರು ಕೆಂಪಮ್ಮ ತಿಪ್ಟೂರಿಂದ ಹನ್ನೆರಡು ಕಿಲೋಮೀಟರ್ ಬಜಗೂರ್ ಕೆಂಪಮ್ಮ ಅಂತ ಇಡೀ ಜಗತ್ತಿನ ಕೆಂಪಮ್ಮಂದ್ರಲ್ಲಿ ದೊಡ್ಡ ಕೆಂಪಮ್ಮ ಅವಳೊಬ್ಬಳೆ ಅವಳೇ ದೊಡ್ಡ ಅಮ್ಮನೂ ಅವಳೇ ಭೂಲೋಕದಲ್ಲಿ ಕೃಷ್ಣನ ಮುಖಾಂತರ ಗೌರಿ ಪೂಜೆಯನ್ನ ಗಂಗೆ ಪೂಜೆಯನ್ನು ಮಾಡಿಸ್ಕೊಂಡಿರತಕ್ಕಂಥವಳು ರುಕ್ಮಿಣಿ ಸಮೇತವಾಗಿ ದ್ರೌಪದಿ ಸಮೇತವಾಗಿ ಪೂಜೆ ಮಾಡಿಸಿರೋ ಕ್ಷೇತ್ರ ಸೊ ನೀವು ಜ್ಞಾಪಕ ಇಟ್ಕೊಳ್ಳಿ ತಿಪ್ಪೂರ ಹತ್ರ ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಅಂತಿದೆ ಕೆಂಪಮ್ಮ ಭಾಳ ವಿಶೇಷ ಕೆಂಪಮ್ಮ ಕೊಲ್ಲಾಪುರದ ಮಕ್ತೇಂಗಿರಿ ಇಬ್ಬರು ಇರ್ತಾರೆ ಸೊ ನೀವು ಅಲ್ಲಿ ಹೋಗಿ ಏನು ಅಂದರೆ ಮಗನಿಗೆ ಮದುವೆ ಆಗಬೇಕು ದಯವಿಟ್ಟು ಪ್ರಸಾದ ಹೂ ಕೊಡೋ ಅಂತ ಕೇಳ್ಕೊಳ್ಳಿ ಆ ನೀರಲ್ಲಿ ಸ್ನಾನ ಮಾಡಿಸಿ ನೀರು ಹಾಕ್ತಾರಲ್ಲಿ ಕಲ್ಯಾಣಿ ಇದೆ ಕೃಷ್ಣನೇ ಸ್ವಯಂ ಕಲ್ಯಾಣಿ ಪೂಜೆ ಮಾಡಿಸಿದ್ದಾನೆ ಅಭಿಷೇಕ ಮಾಡಿಸ್ಕೊಳ್ಳಿ ಆ ಸ್ನಾನ ಮಾಡಿದ ತಕ್ಷಣ ಅಲ್ಲೇ ಒಂದು ದಿವಸ ಹಾಲ್ಟ್ ಆಗಬೇಕು ಅಂತ ಹೇಳ್ತಾರೆ ವ್ಯವಸ್ಥಿತವಾಗಿ ಎಷ್ಟು ಹೇಳ್ತೀನೋ ಅಷ್ಟೇ ಮಾಡಿ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ಬೇಡಿ ಪೂಜಾರಿಗಳೆಲ್ಲ ದುಡ್ಡು ಬಿಡ್ತಾರೆ ಕೆಲವರೆಲ್ಲ ಅಕಸ್ಮಾತ್ ಇದ್ರೆ ಓ ಇನ್ ಸ್ವಲ್ಪ ದುಡ್ಡು ಕೊಡಿ ಎಳಸ್ರ ಅಂತ ಆಮೇಲೆ ಹಿಂಗೆಲ್ಲ ಮಾಡ್ಬಿಟ್ಟು ನಾನು ಕಳಿಸ್ದೆ ಅಂದ್ಬಿಟ್ಟು ಆಮೇಲೆ ನನಗೇನು ಕಮಿಷನ್ ಬರಕ್ಕೆ ಹೋಗಲ್ಲ ನಾನು ಕ್ಷೇತ್ರಕ್ಕೆ ಯಾಕೆ ಕಳಿಸೋದು ಅಂದರೆ ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಅತಿ ಶೀಘ್ರದಲ್ಲಿ ಕಲ್ಯಾಣ ಆಗಲಿ ನಾನು ಬಂದು ನನ್ನ ಸೇವೆಯನ್ನು ನನ್ನ ಮಗಾಂದ್ರ ಮುಖಾಂತರ ಮಾಡಿ ಅಂತ ಆಮೇಲೆ ದೇವ್ ನಿಮ್ಮ ಮಗನಿಗೆ ಸ್ವಲ್ಪ ದೇವ್ರನ್ನ ಹಲೋವನ್ನು ಕೇಳಿ ಅವಾಗ ಅವಾಗ ಅವಳು ಅದಕ್ಕೆ ಕೊಬ್ಬ ಮಾಡ್ಕೊಳ್ಳೋದು ಏನೋ ದೇವರು ಕೂಡ ಹಲೋ ಅನ್ನೋಲ್ಲ ಅಂತ ನಿಮ್ಮ ಮಗನಿಗೆ ನೀವು ಪಾಪ ಕೇಳ್ಕೊಳ್ತಾ ಇದ್ದೀರಾ ಆ ಮದುವೆ ಆಗೋವನ್ನ ಒಂದು ಸ್ವಲ್ಪ ದೇವ್ರನ್ನ ಹಲವನ್ನ ಕೇಳಿ